ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಹ್ಯಾಂಡ್ ಬ್ಯಾಗ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದೀನಿ ಹಾಗೆ ಅದರ ಅಳತೆ ಏಳೂವರೆ ಇಂಚು ಅಗ್ಲ ಇದೆ ಹಾಗೆ ಇಪ್ಪತ್ತು ಇಂಚ್ ಆಗುವಷ್ಟು ಉದ್ದ ಇದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋ ಈಗ ಇದನ್ನ ಕರೆಕ್ಟ್ ಆಗಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ ನಂತರ ಮೇಲಿನಿಂದ ಸುಮಾರು ಒಂದು ಎರಡು ಇಂಚಿಗೆ ಒಂದು ಮಾರ್ಕನ್ನ ಮಾಡಿಕೊಂಡು ಅಲ್ಲೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ನೆಕ್ಸ್ಟು ಅಲ್ಲಿ ಝಿಪ್ಪನ್ನು ಅಟ್ಯಾಚ್ ಮಾಡ್ತೀನಿ ಹಾಗೆ ಈ ಒಂದು ಬ್ಯಾಗ್ ಹೊಲಿಯೋದಕ್ಕೆ ನಾನು ರೈಸ್ ಬ್ಯಾಗ್ ಆಗಲಿ ಅಥವಾ ಸ್ಪಾಂಜ್ ಆಗಲಿ ಇದು ಯಾವುದೂ ಬಳಸ್ತಾ ಇಲ್ಲ ಸ್ವಲ್ಪ ದಪ್ಪಗಿರುವಂಥ ಬಟ್ಟೆನೇ ಬಳಸ್ತಾ ಇರೋದ್ರಿಂದ ಹಾಗೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾನು ಕಟ್ ಮಾಡಿಕೊಂಡು ನಂತರ ಅಲ್ಲಿ ಈ ಪ್ರಕಾರವಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತೀನಿ ನಿಮ್ಗೇನಾದರೂ ಜಿಪ್ಪನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಳ್ಬೇಕು ಅಂದರೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಚೆಕ್ ಮಾಡಿ ಈಗ ನಾನಿಲ್ಲಿ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರನ್ನರನ್ನು ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡತ್ತೆ ನನಗೂ ಎಷ್ಟೋ ಸಲ ಸ್ವಲ್ಪ ಲೇಟ್ ಆಗುತ್ತೆ ರನ್ನರ್ ಇನ್ಸರ್ಟ್ ಮಾಡುವಾಗ ಇವಾಗ ಕೆಳಗಡೆ ಒಂದು ಲೈನಿಂಗ್ ಬಟ್ಟೆಯನ್ನು ತಗೊಂಡು ನಾಲ್ಕು ಕಡೆಗೂ ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಕಟ್ ಮಾಡಿದೆ ಹಾಗೆ ಇಲ್ಲಿ ಸೆಂಟರ್ನಲ್ಲಿ ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಬಿಡಬೇಕು ಇವಾಗ ಪಾರ್ಟಿಷನ್ ಕೂಡ ಆಗದಂಗೆ ಆಗತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕಿದ್ದೀನಲ್ಲ ಅಲ್ಲೇ ನಾನು ಸ್ಟಿಚನ್ನು ಹಾಕೊಂಡೆ ಅಂತ ತೋರಿಸಿದ್ದು ಈಗ ಮತ್ತೆ ಎರಡು ಬಟ್ಟೆಯ ಸ್ಟ್ರಿಪ್ಸನ್ನು ತೊಗೊಂಡಿದ್ದೀನಿ ಹಾಗೆ ಇದರ ಅಳತೆ ಮೂರುವರೆ ಇಂಚು ಅಗಲ ಇದೆ ಇಪ್ಪತ್ತು ಇಂಚ್ ಆಗುವಷ್ಟು ಉದ್ದ ಇದೆ ಇದೇ ರೀತಿ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕೂಡ ನೀವು ಬ್ಯಾಗ್ಸನ್ನು ಹೊಲ್ಕೊಳ್ಬಹುದು ಈಗ ನಾನೇನು ಮಾಡ್ತೀನಿ ಈ ಒಂದು ಫಸ್ಟ್ ಮೇನ್ ಪಾರ್ಟ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದರ ಆಚೆಗೆ ಮತ್ತು ಈಚೆಗೆ ಈ ಒಂದು ಸ್ಟ್ರಿಪ್ಸನ್ನು ಈ ರೀತಿಯಾಗಿ ಇಟ್ಟು ಸ್ಟಿಚನ್ನು ಹಾಕ್ತೀನಿ ನೋಡಿ ಇಲ್ಲಿ ಎರಡೂ ಕಡೆಗೂ ಈ ರೀತಿಯಾಗಿ ಇಟ್ಬಿಟ್ಟು ಫಸ್ಟಿಗೆ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ತಿರುಗಿಸ್ಬಿಟ್ಟು ಮತ್ತೆ ಒಂದು ಪ್ರೆಸ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಈ ರೀತಿ ರೆಡಿಯಾಗಿದೆ ನೆಕ್ಸ್ಟು ಇದನ್ನು ಈ ಕಡೆ ಹಿಂಗೆ ತಿರುಗಿಸ್ಬಿಟ್ಟು ಮೇಲಿನಿಂದ ಮತ್ತೆ ನಾನು ಪ್ರೆಸ್ ಸ್ಟಿಚನ್ನು ಕೂಡ ಹಾಕ್ಕೊಳ್ತೀನಿ ಆವಾಗ ನಮಗೆ ಸ್ಟಿಚ್ಚಸ್ ಎಲ್ಲ ಬಿಚ್ಕೊಳ್ಳೋ ಸಾಧ್ಯತೆಗಳು ಇರೋದಿಲ್ಲ ಈ ರೀತಿ ನಾನು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡು ಈ ಒಂದು ಮೇನ್ ಬಟ್ಟೆಯನ್ನ ರೆಡಿ ಮಾಡ್ಕೊಂಡೆ ನೆಕ್ಸ್ಟ್ ಇದನ್ನ ಏನ್ ಮಾಡಬೇಕು ಅಂದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ಎರಡು ಕಡೆಗೂ ನಾನು ಇದೇ ರೀತಿಯಾಗಿ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದಾಯ್ತು ಅದಾದ್ಮೇಲೆ ನಾನು ಇಲ್ಲಿ ಹ್ಯಾಂಡಲ್ಸ್ ಮಾಡೋದಕ್ಕೋಸ್ಕರ ಹದಿನಾರು ಉದ್ದ ಹಾಗೆ ಮೂರು ಇಂಚ್ ಅಗಲದ ಎರಡು ಬಟ್ಟೆಯ ಸ್ಟ್ರಿಪ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಟೂ ಫೋಲ್ಡ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಫಸ್ಟಿಗೆ ಒಂದು ಫೋಲ್ಡು ಇದು ಸೆಕೆಂಡ್ ಫೋಲ್ಡ್ ಹಾಗೆ ಥರ್ಡ್ ಫೋಲ್ಡ್ ಈ ರೀತಿಯಾಗಿ ಮಾಡಿಕೊಂಡು ಎರಡು ಹ್ಯಾಂಗರ್ಸನ್ನು ಬೆಲ್ಟ್ಸನ್ನು ರೆಡಿ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ಮುಂಚೆ ಮಾರ್ಕ್ ಮಾಡ್ಕೊಂಡಿದ್ದೆಲ್ಲ ಸೆಂಟರಿನಿಂದ ಆಲ್ಮೋಸ್ಟ್ ಒಂದು ತ್ರೀ ಫಿಂಗರ್ ಡಿಸ್ಟೆನ್ಸ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಂತರ ಅಲ್ಲಿ ನಾವು ಈವಾಗ ತಯಾರಿಸಿದಂಥ ಬೆಲ್ಟನ್ನು ಸ್ಟಿಚ್ ಮಾಡಬೇಕು ನೋಡಿ ಇವಾಗ ಎರಡು ಕಡೆ ಮಾರ್ಕ್ ಅಂತೂ ಮಾಡ್ಕೊಂಡಿದ್ದಾಯಿತು ನಂತರ ಇದೇ ಪ್ರಕಾರವಾಗಿ ಈ ಒಂದು ಹ್ಯಾಂಡಲ್ಸನ್ನು ರೆಡಿ ಮಾಡಿದ್ದನ್ನು ಸ್ಟಿಚ್ ಮಾಡಿಕೊಳ್ಬೇಕು ತುಂಬಾ ಸಿಂಪಲ್ಲಾಗಿರುತ್ತೆ ಈ ಒಂದು ಬ್ಯಾಗ್ ಮಾಡೋದು ತುಂಬಾ ಏನು ಮತ್ತು ಟೈಮ್ ಕನ್ಸ್ಯೂಮಿಂಗ್ ಕೂಡ ಅಲ್ಲ ಬೇಗನೆ ಮಾಡಿಬಿಡ್ಬೋದು ಈ ರೀತಿಯಾದ ಬ್ಲೌಸ್ ಪೀಸ್ಗಳಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾದ ಬ್ಯಾಗ್ಸನ್ನು ನೀವು ಮಾಡ್ಕೊಳ್ಳಿ ಇವಾಗ ನಾನು ನೋಡಿ ಎರಡೂ ಕಡೆಗೂ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈಗ ಇದನ್ನು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಲ್ವ ಜಿಪ್ಪನ್ನು ನಾವು ಅಟ್ಯಾಚ್ ಮಾಡದೆ ಕೂಡ ಇಲ್ಲಿ ನಾವು ಪೈಪಿಂಗ್ ಮಾಡಿ ಬೇಕಾದರೂ ಫಿನಿಶ್ ಮಾಡ್ಬೋದು ನಾನು ಈ ಒಂದು ಬ್ಯಾಗಿಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ಎರಡೂ ಕಡೆಗೂ ಇದೇ ಪ್ರಕಾರವಾಗಿ ಜಿಪ್ಪನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ ನಂತರ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡ್ಕೊಳ್ತೀನಿ ಈಗ ನಾನು ಒನ್ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ಇದಾದ ಮೇಲೆ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಬೆಲ್ಟು ಮೇಲ್ಗಡೆ ಬರಬೇಕು ಆ ಪ್ರಕಾರವಾಗಿ ಇಟ್ಕೊಂಡು ನಾವು ಸ್ಟಿಚನ್ನು ಹಾಕಬೇಕಾಗತ್ತೆ ಎರಡು ಕಡೆಗೂ ಇದೇ ರೀತಿಯಾಗಿ ನಾನು ಮಾಡಿಕೊಳ್ತಾ ಇದ್ದೀನಿ ಈಗ ನಾನು ನೀಟಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡಿದ್ದಾಯಿತು ಈಗ ಇದನ್ನು ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಇವಾಗ ನಾನು ಫಸ್ಟಿಗೆ ಇಲ್ಲೊಂದು ಜಿಪ್ ಅಟ್ಯಾಚ್ ಮಾಡಿದ್ನಲ್ಲ ಅದಕ್ಕಂತೂ ಒಂದು ಪಾಕೆಟು ರೆಡಿ ಇದೆ ಈಗ ನಾನು ಈ ಒಂದು ಮೇಯ್ನ್ ಜಿಪ್ ಏನು ಅಟ್ಯಾಚ್ ಮಾಡಿದೆ ಅದಕ್ಕೂ ಕೂಡ ಇಲ್ಲಿ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಟೂ ಜಿಪ್ ಇರುವಂಥ ಬ್ಯಾಗಾಗಿ ರೆಡಿ ಆಗುತ್ತೆ ಮುಂದುಗಡೆ ಒಂದು ಚಿಕ್ಕ ಜಿಪ್ ಇರುತ್ತೆ ಹಾಗೆ ಒಂದು ಮೇನ್ ಜಿಪ್ ಬರುತ್ತೆ ಇದರಲ್ಲಿ ನೀವು ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಂದು ಕೂಡ ಮಾಡ್ಕೊಳ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಕೂಡ ಮಾಡ್ಕೊಳ್ಬಹುದು ಈಗ ನೋಡಿ ನಾನು ರನ್ನರನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು ಈ ರೀತಿಯಾಗಿ ಬಂದಿದೆ ಈಗ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ಹಾಗೆ ನಾವು ಇಲ್ಲಿ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತೀವಲ್ಲ ಎರಡು ಪಾಕೆಟ್ಸ್ ಎಲ್ಲ ಬಂದರೆ ರನ್ನರಿನ್ ಡೈರೆಕ್ಷನು ಒಂದೇ ಕಡೆಗೆ ಇರಬೇಕು ಅದನ್ನು ನೋಡಿಕೊಂಡು ಮಾಡಬೇಕು ಈಗ ಇದನ್ನು ಉಲ್ಟಾ ತಿರುಗಿಸ್ಕೊಂಡಿದ್ದಾದಮೇಲೆ ಎರಡೂ ಸೈಡ್ಸನ್ನು ಡಬಲ್ ಡಬಲ್ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ಕೊಳ್ಬೇಕು ಹಾಗೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕಟಿಂಗನ್ನು ಮುಗಿಸ್ಕೊಂಡ್ಬಿಡ್ತೀನಿ ಒಂದೂವರೆ ಬೈ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನಿಲ್ಲಿ ಈ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದಾಯಿತು ಇದೇ ಕ್ರಮದಲ್ಲಿ ಇನ್ನೊಂದು ಕಡೆಗೂ ಪಕ್ಕಕ್ಕೂ ಕೂಡ ಮಾಡಿಕೊಂಡು ಮತ್ತೆ ಅಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಕಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ಕಟ್ ಮಾಡಿದ ಭಾಗವನ್ನು ಈ ಪ್ರಕಾರವಾಗಿ ಹಿಡಿದು ಅಲ್ಲಿ ನಾವು ಎರಡು ಮೂರು ಸಲ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಆಮೇಲೆ ಟೈಮ್ ಇದ್ದರೆ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಬೋದು ಇದೇ ಒಂದು ಬ್ಯಾಗನ್ನು ನೀವು ಸ್ಪಾಂಜ್ ಹಾಕಿ ಹೊಲಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಸ್ಪಾಂಜ್ ಇಲ್ಲದೇ ಹೇಗೆ ಹೊಲಿಬಹುದು ಬ್ಯಾಗ್ಸನ್ನು ಅಂತ ನಾನು ತೋರಿಸ್ಬೇಕಾಗಿತ್ತು ಹಾಗಾಗಿ ನಾನು ಇದನ್ನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ ಇವಾಗ ನೋಡಿ ಸುಂದರವಾದ ಹ್ಯಾಂಡ್ ಬ್ಯಾಗು ವಿತ್ ಟೂ ಝಿಪ್ಸು ರೆಡಿ ಟು ಯೂಸ್ ಇದನ್ನು ನೀವು ಚಿಕ್ಕ ಚಿಕ್ಕ ಭಜನೆ ಗ್ರೂಪಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ಲ ಅದಕ್ಕೆ ಬಳಸ್ಬೋದು ಅಥವಾ ಹಣ್ಣುಕಾಯಿ ಎಲ್ಲ ಬೇಕಿದ್ದರೂ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಅಥವಾ ಚಿಕ್ಕ ಪುಟ್ಟ ತಿರುಗಾಟಕ್ಕೆ ಒಂದಷ್ಟು ಕ್ಯಾಶು ಮೊಬೈಲು ಹಾಗೆ ಚಾವಿ ಇದನ್ನೆಲ್ಲ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವೀಡಿಯೋಸ್ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್